ನಮ್ಮ ಎಂಎಲ್ಎ ಅನ್ನೋದು ಪವರ್ ಟಿವಿಯ ಮತ್ತೊಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಪವರ್ ಟಿವಿಯ ಈ ಸಮೀಕ್ಷೆಗೂ ಕೂಡ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತಿನ ದಿನ ಐದು ಕ್ಷೇತ್ರಗಳ ಸಮೀಕ್ಷೆಯನ್ನು ನಿಮ್ಮ ಮುಂದೆ ನಮ್ಮ ಎಂಎಲ್ಎ ಅನ್ನೋ ಶಿರನಾಮದ ಅಡಿಯಲ್ಲಿ ಇಡ್ತಾ ಇದ್ದೀವಿ. ಮೊದಲಿಗೆ ಅಥಣಿ ವಿಧಾನಸಭಾ ಕ್ಷೇತ್ರ, 9 ರಿಂದ 11 ಗಂಟೆವರೆಗೆ ಈಗಾಗಲೇ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಅಥಣಿಯ ರಿಸಲ್ಟ್ ಕೂಡ ಬಹಿರಂಗ ಆಗುತ್ತೆ. ಹಾಗಾದ್ರೆ ಅಥಣಿ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ? ಯಾಕಂದ್ರೆ ಈಗಾಗಲೇ ಬಿಜೆಪಿಯ ಟಿಕೆಟ್ ವಂಚಿತರಾಗಿ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಸವದಿ ಸ್ಪರ್ಧೆ ಮಾಡ್ತಾ ಇದ್ರೆ, ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಸ್ಪರ್ಧೆಗಿಳಿದಿದ್ದಾರೆ. ಇಬ್ರು ಒಕ್ಕಲಿಗ ನಾಯಕರು, ಲಿಂಗಾಯತ ನಾಯಕರು. ಆ ನಡುವೆ ಯಾರಿಗೆ ಮಣೆ ಹಾಕ್ತಾರೆ ಅಥಣಿ ಕ್ಷೇತ್ರದ ಜನ? ಲಕ್ಷ್ಮಣ್ ಸವದಿ ಅವರು ಗೆಲ್ಲೋ ಸಾಧ್ಯತೆ ಇದೆಯಾ ಅಥವಾ ಮಹೇಶ್ ಕುಮಟಳ್ಳಿ ಅವರು ಬಿಜೆಪಿಯಿಂದ ಗೆದ್ದು ಬರ್ತಾರಾ? ಸದ್ಯಕ್ಕೆ ಏನಾಗುತ್ತೆ, ಈ ಕ್ಷೇತ್ರದ ರೆಸ್ಪಾನ್ಸ್ ಹೇಗಿದೆ? ರೈಟ್, ಇನ್ನು ಎಲೆಕ್ಷನ್ ಸೆಂಟರ್, ನಮ್ಮ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನಮ್ಮ ಆಂಕರ್ ಸಿಂಧೂರ ರೆಡಿ ಆಗಿದ್ದಾರೆ. ಪಿನ್ ಟು ಪಿನ್ ಡೀಟೇಲ್ಸ್ ಗಳನ್ನ ಈ ಕ್ಷೇತ್ರದ ಸಮೀಕ್ಷೆ ವಿಚಾರವಾಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಸಿಂಧೂರ. ಎಸ್ ಪ್ರಣೋತ್, ಥ್ಯಾಂಕ್ ಯು. ನೀವು ನೋಡ್ತಾ ಇರ್ಬೋದು, ಪವರ್ ಟಿವಿ ಕಾಲ್ ಮಾಡಿ ಓಟ್ ಮಾಡಿ ಅನ್ನುವಂತಹ ಚುನಾವಣಾ ಪೂರ್ವ ಅತಿದೊಡ್ಡ ಸಮೀಕ್ಷೆಯನ್ನ ನಡೆಸಿತ್ತು. ಈಗ ಕಳೆದ 2-3 ದಿನಗಳಿಂದ ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಯನ್ನ ನಡೆಸ್ತಾ ಇದೆ. ಇದಕ್ಕೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ ರಾಜ್ಯದಾದ್ಯಂತ. ರಾಜ್ಯದ ಮತದಾರರು ಯಾವ ಯಾವ ಕ್ಷೇತ್ರದ ಚುನಾವಣಾ ಸಮೀಕ್ಷೆ ಇರುತ್ತೋ ಆ ಸಂದರ್ಭದಲ್ಲಿ ಕಾಲ್ ಮಾಡಿ ಓಟ್ ಮಾಡ್ತಾ ಇದ್ದಾರೆ. ನಮ್ಮ ಎಂಎಲ್ಎ ಯಾರಾಗಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇವತ್ತಿನ ಮೊದಲನೇ ಕ್ಷೇತ್ರ ಅಂತಂದ್ರೆ ಅದು ಅಥಣಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದ್ವಿ ಒಂದು ಟೈಮ್ ಅಲ್ಲಿ. ಈಗ ಯಾರಾಗ್ತಾರೆ ನಮ್ಮ ಎಂಎಲ್ಎ ಅನ್ನುವಂತ ಸಮೀಕ್ಷೆಯನ್ನ ಮಾಡ್ತಾ ಇದೀವಿ. ಕಳೆದ ಒಂದು ತಿಂಗಳಿಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಈ ಬಾರಿ ಬಿಜೆಪಿ ಇಂದ ಮಹೇಶ್ ಕುಮಟಳ್ಳಿ ಇದ್ದಾರೆ, ಕಾಂಗ್ರೆಸ್ ಇಂದ ಬಿಜೆಪಿಯನ್ನ ತೋರ್ದಂತ ಲಕ್ಷ್ಮಣ್ ಸವದಿ ಅವರು ಅಖಾಡದಲ್ಲಿ ಇರೋದ್ರಿಂದ, ಮತ್ತೆ ಜೆಡಿಎಸ್ ಇಂದನೂ ಕೂಡ ಅಭ್ಯರ್ಥಿಯನ್ನ ಹಾಕಿರೋದ್ರಿಂದ ಈ ಬಾರಿ ಅಥಣಿ ಕ್ಷೇತ್ರ ಹೈ ವೋಲ್ಟೇಜ್ ಅಖಾಡ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಬಾರಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಸಂದರ್ಭ ಅಥಣಿಯಲ್ಲಿದೆ. ನೀವು ನೋಡ್ತಾ ಇರಬಹುದು, ನಮ್ಮ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಸಾಕಷ್ಟು ಕಾಲ್ಸ್ ಬರ್ತಾ ಇದೆ. ನಮ್ಮ ಎಕ್ಸಿಕ್ಯೂಟಿವ್ಸ್ ಒಂದು ಚೂರು ಕೂಡ ಫ್ರೀ ಇಲ್ಲ, ಕಂಟಿನ್ಯೂ ಕಾಲ್ಸ್ ಬರ್ತಾ ಇದೆ. ಒಂದು ನಿಮಿಷದಲ್ಲಿ ಸುಮಾರು 22 ಕಾಲ್ಸ್ಗಳನ್ನ ರಿಸೀವ್ ಮಾಡಬಹುದು. ಹಾಗೆ ಯಾವ ಎಕ್ಸಿಕ್ಯೂಟಿವ್ಸ್ ಕೂಡ ಫ್ರೀ ಇಲ್ಲ, ಎಲ್ಲರಿಗೂ ಕೂಡ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಈ ಬಾರಿ ಅಥಣಿ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಹೈ ವೋಲ್ಟೇಜ್ ಚುನಾವಣೆ ಅನ್ನುವಂತಹ ಸಂದರ್ಭ ಇದೆ. ಯಾಕಂದ್ರೆ ಅಲ್ಲಿ ಬಿಜೆಪಿಯಲ್ಲಿದ್ದಂಥ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಪಡ್ಕೊಂಡು ಅಥಣಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಟಫ್ ಫೈಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಅಥಣಿ ವಿಧಾನಸಭಾ ಕ್ಷೇತ್ರ. ಸೊ ಅಲ್ಲಿಂದ ಮತದಾರರು ಕಾಲ್ ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ಓಟ್ ಮಾಡ್ತಾ ಇದ್ದಾರೆ. ಸೊ 11 ಗಂಟೆಗೆ ಅಥಣಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್, ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಯ ರಿಸಲ್ಟ್ಸ್ ಕೂಡ ಹೊರಬೀಳುತ್ತೆ. ಪ್ರಣೋತ್, ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇರ್ಬೋದು, ಅಲ್ಲಿನ ಮತದಾರರಿಗೂ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿ ಓಟ್ ಮಾಡಿ. ಇನ್ನೂ ಕೂಡ ಸಮಯ ಇದೆ. ನಿಮ್ಮ ಎಂಎಲ್ಎ ಯಾರು ಆಗಬೇಕು ಅನ್ನೋದನ್ನು ಆಯ್ಕೆ ಮಾಡೋದಕ್ಕೆ ಪವರ್ ಟಿವಿ ನಿಮಗೆ ಅವಕಾಶ ಕೊಟ್ಟಿದೆ.